ಆರೋಗ್ಯಾಕಾಂಕ್ಷೆಗಳಿಗೆ ಸ್ವಾಗತ. ಇಂದಿನ ವಿಷಯ ಬಹುಮುಖ್ಯವಾದ ಆರೋಗ್ಯ ಸಂಜೀವಿನಿ ಮರ, ನುಗ್ಗೆ ಮರ. ನುಗ್ಗೆ ಮರದ ಮೂಲ ಏಷ್ಯಾ ಖಂಡವೇ ಆಗಿದೆ. ಅಂದರೆ ಇದರ ಮೂಲ ಸ್ಥಾನ ಭಾರತದ ಆಗ್ರಾ. ತಮಿಳುನಾಡು ಕೂಡ ಇದರ ಒಂದು ಪರಿವಿಧಿಗೆ ಬರ್ತದೆ. ಈ ನುಗ್ಗೆ ಮರದ ಎಲೆಗಳನ್ನು ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಔಷಧಿಗಳಿಗೆ ಬಳಸಿಕೊಂಡು ಬರಲಾಗ್ತಾ ಇದೆ. ಅಂದಿನ ಕಾಲದ ರಾಜಮಹಾರಾಜರ ಕಾಲದಿಂದ ಇದ್ದ ಪಂಡಿತೋತ್ತಮರಿಂದ ಹಿಡಿದು ಇಂದಿನ ಜನಸಾಮಾನ್ಯ ಮನುಷ್ಯರವರೆಗೂ ಎಲ್ಲರಿಗೂ ಕೂಡ ಈ ನುಗ್ಗೆ ಮರದ ಮತ್ತು ನುಗ್ಗೆ ಸೊಪ್ಪಿನ ಮತ್ತು ಅದರ ಹೂವಿನ ಹಾಗೂ ನುಗ್ಗೆಕಾಯಿನ ಮಹತ್ವ ಬಲ್ಲವರೇ ಆಗಿದ್ದಾರೆ. ಜಗತ್ತು ಎಷ್ಟೇ ವೈಜ್ಞಾನಿಕ ದೃಷ್ಟಿಯಿಂದ ಬಹಳ ಎತ್ತರ ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ಈ ವಿಶೇಷ ಸತ್ವವುಳ್ಳಂಥ ನಿಸರ್ಗದ ಪ್ರತಿಫಲದ ಮುಂದೆ ವಿಜ್ಞಾನ ತಲೆ ಬಾಗಲೇಬೇಕು. ಏಕೆಂದರೆ ಈ ನುಗ್ಗೆ ಮರವನ್ನು ಮೊದಲು ಮೋರಿಂಗ್ ಒಲಿಫೇರ್ ಗಿಡ ಅಂತ ಕರೀತಾರೆ. ಯಾಕೆಂದರೆ ಈ ಮೋರಿಂಗ್ ಸಂತತಿ ಜಾತಿ ಮರ ಅಂತೇಳಿ ಈ ನುಗ್ಗೆ ಸೊಪ್ಪಿಗೆ ಕರೀತಾರೆ. ನುಗ್ಗೆ ಸೊಪ್ಪನ್ನು ಮಾಂತ್ರಿಕ ಸೊಪ್ಪು ಅಂತ ಕರೀತಾರೆ. ಅಷ್ಟೊಂದು ಉಪಯೋಗ ಇದು ಆರೋಗ್ಯಕ್ಕೆ. 2008ರಲ್ಲಿ ಅಮೇರಿಕದ ಆರೋಗ್ಯ ಸಂಸ್ಥೆಯಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಥವಾ NIH ಎಂಬ ಸಂಸ್ಥೆ ಕೂಡ ನುಗ್ಗೆ ಸೊಪ್ಪು ವಿಶೇಷ ಔಷಧೀಯ ಗುಣ ಹೊಂದಿರುವ ಸೊಪ್ಪು ಅಂತೇಳಿ ತಿಳಿಸಿದೆ. ಇನ್ನು ಅನೇಕ ಆರೋಗ್ಯ ತಜ್ಞರು ನುಗ್ಗೆ ಸೊಪ್ಪಿನಲ್ಲಿರುವ ಅಸಂಖ್ಯಾತ ಔಷಧೀಯ ಗುಣಗಳಿಗೋಸ್ಕರ ಇದರ ಅನ್ವೇಷಣೆಯಲ್ಲಿ ಈಗಲೂ ತೊಡಗಿದ್ದಾರೆ. ಈ ನುಗ್ಗೆ ಸೊಪ್ಪಿನಲ್ಲಿ ಮಹತ್ವವನ್ನು ನಾವು ತಿಳಿಯೋಣ. ನುಗ್ಗೆ ಮರದ ಸೊಪ್ಪು ವಿಟಮಿನ್ ಮಾತ್ರೆಗಳಿಗಿಂತಲೂ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದೆ. ಅಧಿಕವಾಗಿ ಸಿ ವಿಟಮಿನ್ ಇದರಲ್ಲಿ ಇರ್ತದೆ. ನಿಂಬೆ ಕಿತ್ತಳೆ ಹಣ್ಣಿನಿಗಿಂತಲೂ 7% ಅಧಿಕವಾದ ವಿಟಮಿನ್ ಈ ನುಗ್ಗೆ ಸೊಪ್ಪಿನಲ್ಲಿದೆ. ಹಾಗೆಯೇ ಎ ಜೀವಸತ್ವ ಹೊಂದಿರುವ ಈ ಕ್ಯಾರೆಟ್ಗಿಂತಲೂ 4% ಜೀವಸತ್ವ ಈ ನುಗ್ಗೆ ಸೊಪ್ಪಿನಲ್ಲಿದೆ. ಪ್ರತಿನಿತ್ಯ ಕುಡಿಯುವ ಹಾಲಿನಲ್ಲಿರುವ ಕ್ಯಾಲ್ಸಿಯಂಗಿಂತ 4% ಹೆಚ್ಚು ಕ್ಯಾಲ್ಸಿಯಂ ಈ ನುಗ್ಗೆ ಸೊಪ್ಪಿನಲ್ಲಿ ಸಿಗ್ತದೆ. ಪಾಲಕ್ ಸೊಪ್ಪಿಗಿಂತ 6% ಹೆಚ್ಚು ಕಬ್ಬಿಣದ ಅಂಶ, ಹಾಗೆಯೇ ಮೊಟ್ಟೆಯ ಬಿಳಿ ಭಾಗಕ್ಕಿಂತ 2% ಹೆಚ್ಚು ಪ್ರೋಟೀನ್, ಹಾಗೆ ಬಾಳೆಹಣ್ಣಿಗಿಂತ 3% ಪೊಟಾಷಿಯಂ, ಹೀಗೆ ಎಲ್ಲ ಥರದ ಜೀವಸತ್ವಗಳಲ್ಲಿ ಈ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ದೊರೀತದೆ. ಅಧಿಕ ಪೋಷಕಾಂಶಗಳ ದೊಡ್ಡ ಆಗರವೇ ಆಗಿದೆ ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಮರದ ಹೂವು, ಕಾಯಿ ಮತ್ತು ಸೊಪ್ಪಿನಲ್ಲಿ. ಅನೇಕ ರೋಗಗಳ ನಿವಾರಕವಾಗಿದೆ ನುಗ್ಗೆ ಸೊಪ್ಪು. ಇದರ ಉಪಯೋಗಗಳನ್ನು ನಾವು ನೋಡುವುದಾದರೆ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸ್ತದೆ. ನುಗ್ಗೆ ಸೊಪ್ಪನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸಿ 1 ಗಂಟೆಯ ನಂತರ ಈ ನೀರನ್ನು ಕುಡಿದ್ರೆ ಯಾರಿಗೆ ರಕ್ತದ ಒತ್ತಡ ಹೆಚ್ಚಾಗಿರುತ್ತೆ IBP ಇದು ನಿಯಂತ್ರಣದಲ್ಲಿ ಬರ್ತದೆ. ನೀವು ಪರೀಕ್ಷೆ ಮಾಡಿ. ಹಾಗೆಯೇ ಮೂಳೆಗಳ ಸಾಮರ್ಥ್ಯವನ್ನು ಕೂಡ ಈ ನುಗ್ಗೆ ಸೊಪ್ಪು ಹೆಚ್ಚಿಸ್ತದೆ. ಯಾಕೆಂದರೆ ಕ್ಯಾಲ್ಸಿಯಂ ಅನ್ನು ಇದು ಹೆಚ್ಚಾಗಿ ಒದಗಿಸ್ತದೆ ನುಗ್ಗೆ ಸೊಪ್ಪು. ಮಧುಮೇಹಿಗಳಿಗೆ ಇದೊಂದು ನೈಸರ್ಗಿಕ ವರದಾನ ಅಂತ ಹೇಳಬೇಕು. ಯಾಕೆಂದರೆ ಮಧುಮೇಹಿಗಳು ಈ ನುಗ್ಗೆ ಸೊಪ್ಪು, ಹಾಗೆ ನುಗ್ಗೆ ಪಲ್ಯ, ಹಾಗೆಯೇ ಮೊಟ್ಟೆ ಪಲ್ಯ ಮಾಡ್ಕೊಂಡು ತಿಂತಾರೆ ನಾನ್ ವೆಜ್ನವರು. ಅದನ್ನು ಮೊಟ್ಟೆಗೆ ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನು ಹಾಕಿ ಅದನ್ನು ಪಲ್ಯ ಮಾಡ್ಕೋತಾರೆ. ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಈ ಉಪ್ಸಾರು ಮಾಡ್ತಾರೆ. ನುಗ್ಗೆ ಸೊಪ್ಪು ಬೇಳೆ ಬೇಯಿಸಿಬಿಟ್ಟು ಆ ನೀರಿಗೆ ಖಾರ ಹರ್ಕೊಂಡು ಉಪ್ಸಾರು ಮಾಡಿ, ಉಪ್ಸಾರು ಮುದ್ದೆ ಫೇಮಸ್ ನುಗ್ಗೆ ಸೊಪ್ಪು. ಹೀಗೆ ನುಗ್ಗೆ ಸೊಪ್ಪು ಒಂದು ಪ್ರಕೃತಿಯ ವರದಾನ ಜೊತೆಗೆ ಆರೋಗ್ಯದ ವರದಾನ ಆಗಿದೆ. ಇದು ಅಲ್ಸರ್, ಗ್ಯಾಸ್ಟಿಕ್ ಹಾಗೂ ಚರ್ಮ ಕಾಂತಿಯನ್ನು ಮೂಡಿಸ್ತದೆ. ಈ ಅಲ್ಸರ್, ಗ್ಯಾಸ್ಟಿಕ್ ಹೊಟ್ಟೆಯಲ್ಲಿ ಏನಿರ್ತದೋ ಅದನ್ನೆಲ್ಲ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಅಧಿಕ ಪ್ರೋಟೀನ್ ಹೊಂದಿರ್ತದೆ ನುಗ್ಗೆ ಸೊಪ್ಪು. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ನುಗ್ಗೆ ಸೊಪ್ಪು. ಈ ವಿವಿಧ ರೋಗಗಳೊಂದಿಗೆ ಹೋರಾಡಲು ನಮಗೆ ಬಲವಾದ ರೋಗ ನಿರೋಧಕ ಶಕ್ತಿ ಒದಗಿಸ್ತದೆ ನುಗ್ಗೆ ಸೊಪ್ಪು. ಹಾಗೆ ಕಾಯಿ, ಹೂವು ಕೂಡ ನಮಗೆ ಬೇಕಾಗುವ ಅಧಿಕ ಪ್ರೋಟೀನ್ ಮತ್ತು ಎಲ್ಲ ವಿಟಮಿನ್ ಕೂಡ ಇದು ಒದಗಿಸ್ತದೆ. ಹಲ್ಲುಗಳನ್ನು ಭದ್ರವಾಗಿರುವಂತೆ ಮಾಡುತ್ತದೆ ನುಗ್ಗೆ ಸೊಪ್ಪು. ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಚಟ್ನಿಯನ್ನು ಕೂಡ ಮಾಡ್ಬೋದು. ಇತರೆ ಕಾಳುಗಳೆಲ್ಲ ಹುರ್ಕೊಂಡು ಆ ಸೊಪ್ಪನ್ನು ಹಾಕಿ
ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಕೂಡ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಈ ನುಗ್ಗೆ ಮರದ ಸೊಪ್ಪು ಅತ್ಯಂತ ವಿಟಮಿನ್ ಮಾತ್ರೆಗಳಿಗಿಂತಲೂ ಕೂಡ ಹೆಚ್ಚಿನದಾಗಿ ಇದರಲ್ಲಿರುತ್ತೆ ಅಂತ ನಾನು ಹೇಳಿದ್ದೇನೆ. ಸೊ ಹೀಗಾಗಿ ನುಗ್ಗೆ ಸೊಪ್ಪು ಪ್ರತಿ ಮನೆಯ ಹಿತ್ತಲಲ್ಲಿರ್ತಿತ್ತು. ಯಾರು ಯಾವ ಸಾರು ಇಲ್ಲ ಅಂದರೂ ಕೂಡ ಕೊನೆಗೇನೆ ನುಗ್ಗೆ ಮರದ ಸೊಪ್ಪನ್ನು ಹಾಕಿ ಮಾಡಿ ಏನಾದ್ರು ಸಾರು ಅಂತ ಹೇಳೋರು. ಹೀಗೆ ನುಗ್ಗೆ ಸೊಪ್ಪು ಒಂದು ಅತ್ಯಂತ ಸಂಜೀವಿನಿ, ಆಯುರ್ವೇದದ ಸಂಜೀವಿನಿ ನುಗ್ಗೆ ಸೊಪ್ಪು. ನೀವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚದಷ್ಟಾದರೂ ಸೇವಿಸಿ, ಡಯಾಬಿಟಿಕ್ನವರು, ಮಧುಮೇಹಿಗಳು, ಇತರೆಯವರು ವಾರಕ್ಕೆ ಎರಡು ಸಾರಿ ಆದರೂ ತಿನ್ನಿ. ಇತರೆಯವರು ಕನಿಷ್ಠ ನಿಮಗೆ ಸಿಗೋದೇ ಇಲ್ಲ ನುಗ್ಗೆ ಸೊಪ್ಪು, ನಾವು ನೋಡಿಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ, ಸೊಪ್ಪು ಗೊತ್ತಿಲ್ಲದವ್ರು ಎಷ್ಟೋ ಜನ ಇದ್ದಾರೆ ನಗರಗಳಲ್ಲಿರೋರು. ಅಂಥವ್ರು ಅಟ್ಲೀಸ್ಟ್ 15 ದಿನ ಅಥವಾ ತಿಂಗಳಿಗೊಮ್ಮೆ ಆದರೂ ತಿನ್ನಿ. ಇದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು, ಮೂಳೆಗೂ ಒಳ್ಳೆಯದು. ಇಂಥ ನೈಸರ್ಗಿಕವಾದ ವರದಾನವಾಗಿರುವ ನುಗ್ಗೆ ಸೊಪ್ಪನ್ನು ಯಾರು ತಿನ್ನದಲ್ಲೇ ಬಿಡಬಾರ್ದು. ಇದು ವೆಜ್ಜು ಮತ್ತು ನಾನ್ ವೆಜ್ಜು ಎಲ್ಲರಿಗೂ ಕೂಡ ಬಹಳ ಬಹಳ ಉಪಯೋಗ ಆಗಿರತಕ್ಕಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಗ ನಾಳೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಕೊಟ್ಟಂಥ ಒಂದು ಶಕ್ತಿ ತುಂಬ್ತೀರಾ ಅಂತ ಭಾವಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.